ಇವತ್ತು ಮತ್ತೊಮ್ಮೆ ಕರ್ನಾಟಕದ ಪಾಲಿಗೆ ಕರಳ ದಿವಸ ಅಂತ ಹೇಳಿ ನಾನು ಅದನ್ನು ಭಾವಿಸುತ್ತೇನೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತ ಕಾವೇರಿ ನದಿ ಪ್ರಾಧಿಕಾರ ಇರಬಹುದು ಕಾವೇರಿಯ ನಿಯಂತ್ರಣ ಸಮಿತಿ ಇರಬಹುದು ಇದೆಲ್ಲವನ್ನು ಒಂದು ಕಡೆ ಇಟ್ಟು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗಬಹುದು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಮೊರೆಯನ್ನ ಕಾಯ್ತಾ ಇದ್ದು ಆದೇಶವನ್ನ ಕಾಯ್ತಾ ಇದ್ದು ಇವತ್ತು ನಮ್ಮ ಪಾಲಿಗೆ ಸುಪ್ರೀಂ ಕೋರ್ಟ್ ಬಾಗಲು ಮುಚ್ಚಿದೆ ಸುಪ್ರೀಂ ಕೋರ್ಟ್ ಪ್ರಾಧಿಕಾರದ ಆದೇಶವನ್ನ ಎತ್ತಿ ಹಿಡಿದು ದಿನಕ್ಕೆ 5000 ಕ್ಯೂಸಸ್ ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ ಹಾಗಾಗಿ ನಮ್ಮ ಪಾಲಿಗೆ ನಾವು ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಒಂದು ತೀರ್ಮಾನ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತೆ ಕಾವೇರಿ ನದಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತೆ ಯಾಕೆ ಧಿಕ್ಕರಿಸಬೇಕು ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶದ ಕಾನೂನನ್ನ ನಾವೆಲ್ಲ ಒಪ್ಪಬೇಕು ಸರಿ ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದಾಗ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಮ್ಮಲ್ಲಿ ನೀರಿಲ್ಲ ಅನ್ನೋದು ಇರೋದನ್ನ ಹೇಳಿದಿ ನಾವು ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕುಡಿಲಿಕ್ಕೆ ನೀರಿಲ್ಲ ನಮ್ಮ ಎಲ್ಲ ನಾಲ್ಕು ಡ್ಯಾಮ್ಗಳಲ್ಲೂ ನೀರು ಖಾಲಿ ಆಗಿದೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಬೇಕಾದರೆ ನೀವು ಒಂದು ಕೇಂದ್ರದಿಂದ ಒಂದು ನಿಯೋಗವನ್ನು ಕಳಿಸ್ಕೊಡಿ ತಮಿಳುನಾಡಿಗೂ ಕಳಿಸಿ ಕರ್ನಾಟಕಕ್ಕೂ ಕಳಿಸಿ ಇಲ್ಲಿಯ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ನೀವು ಬೇಕಾದ್ರೆ ಆದೇಶ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರೂ ಸಹ ದೆಹಲಿಯಲ್ಲಿ ಕೂತ್ಕೊಂಡು ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ಕರ್ನಾಟಕದ ಪಾಲಿಗೆ ಇವತ್ತು ನೀವು ಇಂಥ ಆದೇಶಗಳನ್ನು ಇಂಥ ತೀರ್ಪುಗಳನ್ನು ಮಾಡೋದಾದರೆ ನಾವು ಹೇಗೆ ಸಹಿಸ್ಕೋಬೇಕು ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ನೀವೊಂದು ತೀರ್ಮಾನಕ್ಕೆ ಬರಬೇಕು ನಾಡಿನ ಜನ ಕಾನೂನನ್ನ ಧಿಕ್ಕರಿಸಿ ಹೋರಾಟವನ್ನು ಮಾಡುವ ಮುಖಾಂತರ ನಾವು ಬೀದಿಗಿಳಿತೀವಿ ನಾವೆಲ್ಲ ಜೈಲಿಗೆ ಹೋಗೋಕ್ಕೆ ಸಿದ್ಧರಿದ್ದೀವಿ ಜೈಲಿಗೆ ಹೋಗ್ತೀವಿ ಕಾನೂನನ್ನ ಧಿಕ್ಕರಿಸಿ ನಿಂತ್ಕೋತೀವಿ ಆದರೆ ನೀವು ಅದೇ ತೀರ್ಮಾನಕ್ಕೆ ಬರಬೇಕು ಹಿಂದೆ ಬಂಗಾರಪ್ಪನವರು ಮಾಡಿದ್ರಲ್ಲ ಬಂಗಾರಪ್ಪನವರು ಅವತ್ತು ಸುಗ್ರೀವಾಜ್ಞೆ ಜಾರಿಗೆ ತಂದು ಸೆಡ್ಡು ಹೊಡೆದು ನಿಂತ್ಕೊಂಡ್ರಲ್ಲ ಹಂಗೆ ಆ ಧೈರ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಕರ್ನಾಟಕದ ಪಾಲಿಗೆ ಕನ್ನಡಿಗರ ಪಾಲಿಗೆ ಕರ್ನಾಟಕದ ಸ್ವಾಭಿಮಾನವನ್ನು ಕನ್ನಡಿಗರ ಜೀವನವನ್ನು ಉಳಿಸ್ಬೇಕು ಅನ್ನೋದಾದರೆ ಸುಗ್ರೀವಾಜ್ಞೆ ಜಾರಿಗೆ ತರಬೇಕು ಆದೇಶವನ್ನು ಧಿಕ್ಕರಿಸಿ ನಿಲ್ಲೋಗ ಆಗಬೇಕು